ಭಾರತ ಪಾಕಿಸ್ತಾನ ನಡುವಿನ ಪಂದ್ಯ ಅಂದ್ರೆ ಇಡೀ ವಿಶ್ವವೇ ಕಾದು ಕುಳಿತಿರುತ್ತೆ. ರನ್ ಸುರಿಮಳೆ, ಬೌಂಡರಿ ಸಿಕ್ಸ್, ಭೋರ್ಗರಿತ, ವಿಕೆಟ್ ಭೇಟಿಯ ಜೊತೆಗೆ ಸ್ಲಡ್ಜಿಂಗ್ ವಾರ್ ಈ ಪಂದ್ಯದ ಕಿಕ್ಕನ್ನ ನೆಕ್ಸ್ಟ್ ಲೆವೆಲ್ ಗೆ ಕೊಂಡೊಯ್ಯುತ್ತೆ. ಇತಿಹಾಸವನ್ನ ಕೆದಕಿದ್ರೆ ಹಲವು ಸ್ಲಡ್ಜಿಂಗ್ ವಾರ್ಗಳು ನೆನಪಿಗೆ ಬರುತ್ತವೆ. ಅದರಲ್ಲಿ ಒಂದು ಹರ್ಭಜನ್ ಸಿಂಗ್ ವರ್ಸಸ್ ಶೋಯೆಬ್ ಅಖ್ತರ್ ಫೈಟ್, 2010 ಏಷ್ಯಾ ಕಪ್ ಮುಖಾಮುಖಿಯಲ್ಲಿ 268 ರನ್ಗಳ ಟಾರ್ಗೆಟ್ ಚೇಸ್ ಮಾಡ್ತಾ ಇದ್ದಂತಹ ಟೀಮ್ ಇಂಡಿಯಾ ಸಂಕಷ್ಟಕ್ಕೆ ಸಿಲುಕಿತ್ತು. 8ನೇ ಕ್ರಮಾಂಕದಲ್ಲಿ ಹರ್ಭಜನ್ ಸಿಂಗ್ ಕಣಕ್ಕಿಳಿದಾಗ ಭಾರತದ ಗೆಲುವಿಗೆ 5 ಓವರ್ಗಳಲ್ಲಿ 49 ರನ್ ಬೇಕಿತ್ತು. ಕ್ರೀಸ್ಗೆ ಬಂದಂತಹ ಬೆನ್ನಲ್ಲೇ ಅಖ್ತರ್ ಬೌಲಿಂಗ್ನಲ್ಲಿ ಹರ್ಭಜನ್ ಸಿಕ್ಸ್ ಸಿಡಿಸಿದ್ರು. ಇದರಿಂದ ಸಿಟ್ಟಾದ ಅಖ್ತರ್ ಆ ಬಳಿಕ ಬೌನ್ಸರ್ ಹಾಕಿ ಗುರಾಯಿಸ್ತಾ ಕಾಲ್ ಕೆರೆದುಕೊಂಡು ಜಗಳಕ್ಕೆ ಬಂದಿದ್ರು. ಇದು ಹರ್ಭಜನ್ ರನ್ನ ಕೆರಳಿಸಿತ್ತು. ಆದ್ರೂ ತಾಳ್ಮೆಯಿಂದ ಬ್ಯಾಟಿಂಗ್ ಮಾಡಿದಂತಹ ವಜ್ಜಿ ಕೊನೆಯ ಓವರ್ನ 5ನೇ ಎಸೆತದಲ್ಲಿ ಸಿಕ್ಸ್ ಸಿಡಿಸಿ ರಣರೋಚಕ ಗೆಲುವಿಗೆ ಕಾರಣರಾದ್ರು. ಇಷ್ಟೇ ಅಲ್ಲ, ಗೆದ್ದ ಬಳಿಕ ಅಖ್ತರ್ ನಡೆಗೆ ಗುರಾಯಿಸಿ ಸಂಭ್ರಮಿಸಿದ್ರು. ಇದರಿಂದಾಗಿ ಇಬ್ಬರ ನಡುವೆ ಸ್ವಲ್ಪ ಮಾತಿನ ಯುದ್ಧವೂ ನಡೆಯಿತು. ಅಲ್ಲಿಗೆ ಎಲ್ಲವೂ ಮುಗಿಯಲಿಲ್ಲ. ಆನ್ಫೀಲ್ಡ್ನಲ್ಲಾದಂಥ ಮುಖಭಂಗವನ್ನ ಮನಸ್ಸಿನಲ್ಲಿಟ್ಕೊಂಡಿದ್ದಂಥ ಅಖ್ತರ್ ಪಂದ್ಯ ಮುಗಿದ ಬಳಿಕ ಹರ್ಭಜನ್ಗೆ ಹೊಡೆಯೋಕೆ ಹೋಟೆಲ್ ರೂಮ್ಗೆ ಹುಡ್ಕೊಂಡು ಹೋಗಿದ್ದಂತೆ. ಯಾವಾಗ್ಲೂ ನಮ್ ಜೊತೆ ತಿಂತಾನೆ, ನಮ್ ಜೊತೆಗೆ ಇರ್ತಾನೆ, ಆದ್ರೆ ಆನ್ಫೀಲ್ಡ್ ನಲ್ಲಿ ನಮ್ ಜೊತೆ ಮಿಸ್ ಬಿಹೇವ್ ಮಾಡ್ತಾನೆ ಅಂತೇಳಿ ಅಖ್ತರ್ ಕೋಪಗೊಂಡಿದ್ರಂತೆ. ಆದ್ರೆ ಅಖ್ತರ್ ಬರ್ತಾರೆ ಅನ್ನೋದನ್ನ ಮೊದಲೇ ತಿಳಿದಿದ್ದ ಹರ್ಭಜನ್ ಅದಾಗ್ಲಿ ರೂಮ್ ನಿಂದ ಕಾಲ್ಕಿತ್ತು ಎಸ್ಕೇಪ್ ಆಗಿದ್ರಂತೆ. ಈ ಸುದ್ದಿಯನ್ನ ಸ್ವತಃ ಅಖ್ತರ್ ರಿವೀಲ್ ಮಾಡಿದ್ದಾರೆ.